నమస్కార వీక్షకరే రఘు ఎడ్యుకేర్ అండ్ పబ్లిక్ ఇన్ఫర్మేషన్ ఛానల్ ఇన్ఫార్మేషన్ చాలా స్వగత హబ్బద సీజన్ ప్రారంభవే ఈ వార నవరాత్రి కూడా ప్రారంభవే ಈ ಸಂದರ್ಭದಲ್ಲಿ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹನ್ನೆರಡನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಹನ್ನೆರಡು ಕೋಟಿಗೂ ಹೆಚ್ಚು ರೈತರು ಹನ್ನೆರಡನೇ ಕಂತಿನ ನಿರೀಕ್ಷೆಯಲ್ಲಿದ್ದಾರೆ ಕಳೆದ ವರ್ಷ ಈ ಅವಧಿಯ ಕಂತು ಆಗಸ್ಟ್ ಒಂಬತ್ತನೇ ತಾರೀಕಿನಂದು ಬಿಡುಗಡೆ ಮಾಡಲಾಗಿತ್ತು ಈ ಬಾರಿ ಹನ್ನೆರಡನೇ ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲು ವಿಳಂಬ ಮಾಡುತ್ತಿರುವಂತೆ ಕಾಣುತ್ತಿದೆ ಹಾಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹನ್ನೆರಡನೇ ಕಂತಿನ ಮೊತ್ತ ಯಾವಾಗ ನಮ್ಮ ಖಾತೆಗೆ ಬರುತ್ತದೆ ಎಂಬುದು ರೈತರಲ್ಲಿ ಮೂಡಿರುವ ಂತಹ ಪ್ರಶ್ನೆಯಾಗಿದೆ ಈ ಪ್ರಶ್ನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರಹಿತರಾಗಿದ್ದರೆ ಈಗಲೇ ಎಸ್ ಎಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹನ್ನೆರಡನೇ ಕಂತು ಬಿಡುಗಡೆ ಮಾಡುವ ಮೊದಲು ಸರ್ಕಾರವು ಕಟ್ಟುನಿಟ್ಟನ್ನ ತೋರಿಸಿದೆ ಮತ್ತು ಇದರಿಂದಾಗಿ ಸರ್ಕಾರದ ಪಟ್ಟಿಯಿಂದ ಲಕ್ಷಾಂತರ ನಕಲಿ ಫಲಾನುಭವಿಗಳ ಹೆಸರನ್ನ ಕಡಿತಗೊಳಿಸಲಾಗಿದೆ ಈ ಮಾಹಿತಿಯನ್ನು ನೀವು ನಂಬುದಾದರೆ ಕೇಂದ್ರದ ಮೋದಿ ಸರ್ಕಾರ ನವರಾತ್ರಿ ಎಂದು ರೈತರ ಖಾತೆಗೆ ಹನ್ನೆರಡನೇ ಕಂತಿನ ಹಣವನ್ನ ಹಾಕಬಹುದು ಎಂದು ಹೇಳಲಾಗುತ್ತಿದೆ ಹೌದು ಕಳೆದ ವರ್ಷ ಆಗಸ್ಟ್ ಒಂಬತ್ತರಂದೇ ಈ ಅವಧಿಯ ಕಂತಿನ ಹಣ ಬಿಡುಗಡೆಯಾಗಿತ್ತು ಆದರೆ ಈ ಬಾರಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಪಡೆಯುವ ರೈತರ ಪಟ್ಟಿಯಲ್ಲಿ ನಕಲಿ ಫಲಾನುಭವಿಗಳ ಹೆಸರನ್ನು ಗುರುತಿಸಿ ತೆಗೆದುಹಾಕಲಾಗುತ್ತಿದೆ ಈ ಪ್ರಕ್ರಿಯೆ ನಡೆದಿರುವುದರಿಂದಾಗಿ ಹನ್ನೆರಡನೇ ಕಂತಿನ ಹಣ ಜಮಾ ಆಗುವುದರಲ್ಲಿ ವಿಳಂಬವಾಗುತ್ತಿದೆ ಇಷ್ಟೇ ಅಲ್ಲದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಫಲಾನುಭವಿಗಳು ಇ ಕೆ ವೈಸಿಯನ್ನು ಕಡ್ಡಾಯ ಮಾಡಲಾಗಿದೆ ಇ ಕೆ ವೈಸಿ ಮಾಡಿದವರಿಗೆ ಮಾತ್ರ ಹನ್ನೆರಡನೇ ಕಂತಿನ ಹಣ ಜಮಾವಾಗುತ್ತದೆ ಯಾರೂ ಈ ಕೆ ವೈಸಿ ಮಾಡಿರುವುದಿಲ್ಲವೋ ಅವರಿಗೆ ಹನ್ನೆರಡನೇ ಕಂತಿನ ಹಣ ಜಮಾವಾಗುವುದಿಲ್ಲ ಹೀಗಾಗಿ ಈ ಕೆ ವೈಸಿ ಮಾಡಿಸಿಕೊಳ್ಳಲಿಕ್ಕೆ ರೈತರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿತ್ತು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ಅಂತಿಮ ಅವಕಾಶವನ್ನು ನೀಡಲಾಗಿತ್ತು ಆದಾಗ್ಯೂ ಈ ಪ್ರಮುಖ ಕೆಲಸವನ್ನು ಮಾಡಲು ನಿಮಗೆ ಸಾಧ್ಯವಾಗದಿದ್ದರೆ ಒ ಟಿ ಪಿ ಆಧಾರಿತ ಕೆ ಸಿಯೊಂದಿಗೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನೀವು ಈ ಕೆ ಸಿಯನ್ನು ಈಗಲೂ ಮಾಡಿಸಿಕೊಳ್ಳಬಹುದು ಹಾಗಾಗಿ ಯಾರೂ ಈ ಕೆ ಸಿಯನ್ನು ಇನ್ನೂ ಮಾಡಿಸಿಲ್ಲವೋ ಅಂಥ ರೈತರು ನಿಮ್ಮ ಸಮೀಪದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಈ ಕೆ ಸಿಯನ್ನು ಮಾಡಿಸಿಕೊಳ್ಳಿರಿ ಈ ಯೋಜನೆಯಡಿಯಲ್ಲಿ ಅನೇಕ ರೈತರು ಅನರ್ಹರ ಹೊರತಾಗಿಯೂ ಈ ಯೋಜನೆಯ ಲಾಭವನ್ನು ತಪ್ಪಾದ ರೀತಿಯಲ್ಲಿ ಪಡೆಯುತ್ತಿದ್ದಾರೆ ಇಂತಹ ಹಲವು ವರದಿಗಳು ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಅರ್ಹರ ಫಲಾನುಭವಿ ರೈತರನ್ನು ಗುರುತಿಸಲು ಇಕೆವೈಸಿಯನ್ನು ಕಡ್ಡಾಯಗೊಳಿಸಿದೆ ಈಗಾಗಲೇ ಅನರ್ಹ ರೈತರ ಪಟ್ಟಿಯನ್ನು ಗುರುತಿಸಿ ಅರ್ಹರ ಫಲಾನುಭವಿ ಪಟ್ಟಿಯಿಂದ ಅವರ ಹೆಸರನ್ನು ತೆಗೆದುಹಾಕಲಾಗುತ್ತಿದೆ ಹೀಗಾಗಿ ಅನರ್ಹರನ್ನು ಗುರುತಿಸಿ ಅವರಿಗೆ ನೋಟಿಸ್ ಅನ್ನು ಸಹ ನೀಡಲಾಗುತ್ತಿದೆ ಈ ಪ್ರಕ್ರಿಯೆಯು ನಡೆದಿರುವುದರಿಂದ ಹನ್ನೆರಡನೇ ಕಂತಿನ ಹಣ ಬಿಡುಗಡೆಗೆ ವಿಳಂಬವಾಗುತ್ತಿದೆ ಇನ್ನು ರೈತರು ತಮ್ಮ ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವಾಗ ಯಾವುದೇ ತಪ್ಪು ಮಾಡಿದರೆ ಅಂತವರ ಖಾತೆಗೆ ಹಣ ಬರುವುದಿಲ್ಲ ಅರ್ಜಿದಾರರು ತಮ್ಮ ಹೆಸರನ್ನು ಇಂಗ್ಲಿಷ್ ಬದಲಿಗೆ ಹಿಂದಿಯಲ್ಲಿ ಬರೆದಿದ್ದರೆ ಅಥವಾ ತಮ್ಮ ರಾಜ್ಯದ ಭಾಷೆಯಲ್ಲಿ ಬರೆದಿದ್ದರೆ ಮತ್ತು ಅವರ ಲಿಂಗವನ್ನು ನಮೂದಿಸುವ ಮರೆತಿದ್ದರೆ ಅವರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರುವುದಿಲ್ಲ ಅದು ಸಿಲುಕಿಕೊಳ್ಳಬಹುದಾಗಿದೆ ಇದರ ಹೊರತಾಗಿಯೂ ಇನ್ನೂ ಅನೇಕ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರುವುದಿಲ್ಲ ಇನ್ನು ಇಲ್ಲಿಯವರೆಗೂ ಸರ್ಕಾರದಿಂದ ಹನ್ನೊಂದು ಕಂತುಗಳವರೆಗೆ ಅರ್ಹ ರೈತ ಫಲಾನುಭವಿಗಳ ಖಾತೆಗೆ ಹಣ ಬಂದಿದೆ ಈಗ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಈಗಾಗಲೇ ಈ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಾಗಾಗಿ ಹನ್ನೆರಡನೇ ಕಂತಿನ ಹಣವು ಮಹಾರಾತ್ರಿಯ ದಿನದಂದು ಬರಬಹುದು ಎಂದು ನಿರೀಕ್ಷಿಸಲಾಗುತ್ತದೆ ಇದಿಷ್ಟು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹನ್ನೆರಡನೇ ಕಂತಿಗಾಗಿ ಕಾಯುತ್ತಿರುವ ರೈತರಿಗೆ ಬಂದಿರುವ ಅಪ್ಡೇಟೆಡ್ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು